ಡಿ ದೇವರಾಜ್ ಸರ್ ಏನಿದ್ದಾರೆ ಅವ್ರು ಬಂದಾಗಿಂದ ನಾವು ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಅನ್ನ ನೋಡ್ಬೋದು. ರೀಸೆಂಟ್ ಆಗಿ ಓಲ್ಡ್ ವಿಲೇಜ್ ಸ್ಕೂಲ್ ಅಲ್ಲಿ ನಾನು ಒಂದು ಎನ್ ಜಿ ಅವರ್ ಕಾಂಟ್ಯಾಕ್ಟ್ ಅಲ್ಲಿ ಒಂದು ಎನ್ ಜಿ ಅವರಿಗೆ ಮಾತಾಡಿ ಅಲ್ಲಿ ಒಂದು ಎನ್ವಿರಾನ್ಮೆಂಟ್ ಅನ್ನ ಒಳ್ಳೆ ಎನ್ವಿರಾನ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಮತ್ತೆ ನಮ್ಮ ತೇರಳ್ಳಿ ಬೆಟ್ಟ ಅಂತರಗಂಗೆ ಬೆಟ್ಟ ಏನಿದೆ ಅದು ಡೆವಲಪ್ಮೆಂಟ್ ಮಾಡ್ಸಕ್ಕೆ ಅವ್ರ ಕಾಂಟ್ಯಾಕ್ಟ್ ಮುಖಾಂತರ ಏನಿದೆ ಅವ್ರ ಏನ್ ಸೌಲಭ್ಯ ಮಾಡ್ಬೋದು ಯಾತ್ರ ಇಂಪ್ರೂವ್ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಅವರು ಒಳ್ಳೆ ಡೆವಲಪ್ಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಗಮನ ಕೊಟ್ಟು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಇನ್ನೊಂದು ರೀಸೆಂಟ್ ಆಗಿ ನಾವು ಸುಮಾರು ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ನೋಡ್ಬೋದು ಅದನ್ನ ಯಾತ್ರ ಹ್ಯಾಂಡ್ಲಿಂಗ್ ಮಾಡಿದ್ರೆ ಇಟ್ಸ್ ಜಸ್ಟ್ ಅ ರೋಲ್ ಮಾಡೆಲ್ ಫಾರ್ ಆಲ್ ಆಫ್ ಅಸ್ ಬಿಕಾಸ್ ನಾವು ಈ ಜನರೇಷನ್ ಒಂದು ರೋಲ್ ಮಾಡೆಲ್ ಆಗಿ ತಗೊಂಡು ನಾವು ಮುಂಬರಿಬೇಕಂತ ನಾವು ಎಲ್ಲ ಸ್ಟೂಡೆಂಟ್ಸ್ ಹೇಳ್ತೀವಿ. ಥ್ಯಾಂಕ್ ಯು. Want you to speak in English or Kannada? Kannada bole maatadla? Thank you. Dhanyavaadagalu. Vethi mele iruvanta idare. Oru nalige ninne flag tower nalli flag hoist maadbekara bandavastu bandaga ondu invitation kodtaru hudugaru taru baglebeku anta. Ani yavado sanni karyakrama iruthe edo ondu sanna eno bandu helikko hogana anta. Ee bandmele gothaayitu. ಬಹಳ ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ಇಲ್ಲಿ ನೋಡೋದಕ್ಕೆ. ಮೊದಲನೇದಾಗಿ ಯಾರ್ಯಾರು ನಿಮ್ಮ ನಿಮ್ಮ ಸಬ್ಜೆಕ್ಟ್ನಲ್ಲಿ ಟಾಪರ್ಸ್ ಇದ್ದೀರಿ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳು. ದೇವರು ಒಳ್ಳೇದು ಮಾಡಲಿ. ಆಗಲೇ ನಿಮ್ಮ ಮಹಿಳಾ ಸಮಾಜದ ಲೆಕ್ಚರರ್ ನಿಂತಾಗ ಬಹಳ ಚಪ್ಪಾಳ ಕೊಡ್ತಾ ಇತ್ತು. ಅದೇನ್ ತೋರಿಸುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವರ ಗುರುಗಳ ಮೇಲಿರುವಂತಹ ಭಕ್ತಿಯನ್ನ. ಯಾಕೆ ಅಂದ್ರೆ ನಾನು 5 ವರ್ಷ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಾಟ್ನಿ ಮತ್ತೆ ಮೈಕ್ರೋಬಯಾಲಜಿ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೀನಿ. 5 ವರ್ಷ ಕೆಲಸ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ಗುರುಗಳ ಮೇಲೆ ಗುರುಭಕ್ತಿ ಯಾವಾಗ ಬರುತ್ತೆ ಅಂದ್ರೆ ಆ ಗುರುಗಳು ಅವರ ಕರ್ತವ್ಯವನ್ನ ಸಾಕೂ ತಪ್ಪದೆ ಮನೆ ಗುರುಗಳು ಮನೆಯಲ್ಲಿ ವಿದ್ಯಾರ್ಥಿ ಆಗಿರ್ಬೇಕು, ಕ್ಲಾಸ್ ರೂಮ್ ನಲ್ಲಿ ಟೀಚರ್ ಆಗಿರ್ಬೇಕು. ಅದ್ರ ಅರ್ಥ ಏನು ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಬಂದು ಚಾಪ್ಟರ್ ತಿರ್ಗಿಸೋದಲ್ಲ. ಬಹಳ ಮಾಸ್ಟರ್ ನೋಡಿದ್ರಲ್ಲ ಇಲ್ಲಿ ತಿರ್ಗಿಸ್ಕೊಂಡು ಚಾಪ್ಟರ್ ಲೈನ್ ಆಗಿ ಹೇಳ್ಕೊಂಡು ಪಾಠ ಮಾಡ್ತಾರೆ. ಅದಲ್ಲ ಮನೆಯಲ್ಲಿ ಇವತ್ತು ಏನ್ ವಿದ್ಯಾರ್ಥಿಗಳಿಗೆ ಹೊಸ ಥರ ಹೇಳ್ಬೇಕು, ಯಾವ ಸಬ್ಜೆಕ್ಟ್ನ ಯಾವ ರೀತಿ ಪಾಠ ಮಾಡಬೇಕು ಅಂತ ಮನದಟ್ಟು ಮಾಡ್ಕೊಂಡು ಬಂದು ಪುಸ್ತಕ ಮುಟ್ಟಿಟ್ಟು ಪ್ರಾಕ್ಟೀಸ್ ತಗೊಂಡು ಬೋರ್ಡ್ ಮೇಲೆ ನಿಂತರೆ 1 ಗಂಟೆಗಳ ಸತತವಾಗಿ ಆ ಸಬ್ಜೆಕ್ಟ್ ಬಗ್ಗೆ ಮಾತನಾಡಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಆ ಗುರುಗಳ ಮೇಲೆ ಗುರುಭಕ್ತಿ ಹುಡುಗರಿಗೆ ಬರುತ್ತೆ. ಹಾಗಾಗಿ ಗುರುಗಳಿಗೆ ಅವರದೇ ಆದಂತಹ ಸ್ಥಾನ ಇದೆ ಅಂತ ನಾನು 5 ವರ್ಷ ಏನು ಪಾಠ ಮಾಡಿದ್ದೇನೆ ಅದರಲ್ಲಿ ಬಹಳ ಒಂದು ಸಾವಿರಾರು ವಿದ್ಯಾರ್ಥಿಗಳು ಈಗಲೂ ಎಲ್ಲಾದ್ರೂ ಹೋದ್ರೆ ಸರ್ ನಿಮ್ ಸ್ಟೂಡೆಂಟ್ ಸರ್ ಅಂತ 78ರಲ್ಲಿ PUC ನಿಮ್ ಕ್ಲಾಸ್ ಅಲ್ಲಿ ಇದೆ ಸರ್ ಅಂತ PCMB ಸೈನ್ಸ್ ಪಾಠ ಸೈನ್ಸ್ ಪಾಠ ಅದು ಬಯಾಲಜಿ ಪಾಠ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ ಬೆಂಚರ್ಸ್ ಚೆನ್ನಾಗಿರ್ತೀವಿ ಅವ್ರು ಅಲ್ಲಿ ಇಲ್ಲಿ ಸಿಗ್ತಾರೆ ಸರ್ ಲಾಸ್ಟ್ ಬೆಂಚರ್ ಬಿಡ್ತೀವಿ ಕಾಣ್ತಾ ಇದೆಯಾ ಸರ್ ಅದು ಬಹಳ ಸಂತೋಷದ ವಿಚಾರ ಗುರುಗಳಿಗೆ. ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಕರೆದು ಈ ನಮ್ಮ ಈ ಟ್ಯಾಂಕ್ ಸಂಸ್ಥೆ ಗ್ರೂಪ್ ಏನಿದೆ ನಾನು ಕೇಳಿದ್ರೆ ಅವರಿಗೆ ಯಾಕೆ ನೀವು ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದೀರಿ, ಎಷ್ಟು ಅವರು ಉದ್ದೇಶ ಸರಿ ಇದೆ ಅಂದ್ರೆ ಸರ್ 96, 97, 98% ತಗೊಂಡವ್ರಿಗೆ ಕರೆದು ನೀವು ಒಳ್ಳೆ ಕೆಲಸ ಮಾಡಿದ್ರಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರಿ ಅಂತ ಬೆನ್ ಮೇಲೆ ಒಂದು ಅವರಿಗೆ ಪ್ಯಾಟಿಂಗ್ ಅಂದ್ರೆ ಎನ್ಕರೇಜ್ ಮಾಡಿದ್ರೆ ಅವರು ಮುಂದಿನ ದಿನಗಳಲ್ಲಿ 99% ತಗೊಳ್ಳೋದಕ್ಕೆ ಎನ್ಕರೇಜ್ ಆಗುತ್ತೆ ಸರ್. ಒಂದು ಉದ್ದೇಶ ಇಟ್ಕೊಂಡು ನಾವು ವಿದ್ಯಾರ್ಥಿಗಳನ್ನ ಎನ್ಕರೇಜ್ ಮಾಡೋದಕ್ಕೆ ಕರ್ತಿದ್ದೀವಿ. ಬಹಳ ಸಬ್ಜೆಕ್ಟ್ ಇದೆ ಇದು. ಆಮೇಲೆ ಹೇಳಿದ ಹುಡುಗರಿಗೆ ಯಾವುದೇ ಸಬ್ಜೆಕ್ಟ್ ಆಗಲಿ SSLC ಆಗಲಿ PUC ಆಗಲಿ BA, BE, BCOM, PBM ಜಿಲ್ಲೆಯಲ್ಲಿ ಟಾಪ್ 3 ಯಾರು ಟಾಪ್ 3 ಇದಾರೆ ಅವ್ರಿಗೆ ಸೆಲೆಕ್ಷನ್ ಮಾಡಿ ಅವ್ರು ಏನಾದ್ರು ಮುಂದಿನ ದಿನಗಳಲ್ಲಿ ಕ್ಯಾಂಪ್ ಮಾಡಿರ್ಬಹುದು ಬೇರೆ ಏನಾದ್ರು ಒಂದು ಮೆಮೊರಬಲ್
ಮೊಮೆಂಟೋ ಕೊಟ್ಟರೆ ಅದನ್ನ ಮನೆಯಲ್ಲಿ ಇಟ್ಕೊಟ್ರು ನಾವು ಅವತ್ತು ಟಾಪರ್ ಆಗಿದ್ದ ಜಿಲ್ಲೆಗೆ ತಾಲೂಕು ಟಾಪರ್ ಆಗಿದ್ವಿ ಹಾಗಾಗಿ ಅವತ್ತು ಕೊಟ್ಟಿದ್ದೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಅಥವಾ ಅವರೊಂದಿಗೆ ಎನ್ಕರೇಜಿಂಗ್ ಟೆಂಪಲ್ ಬಹಳ ಅನುಕೂಲ ಆಗುತ್ತೆ ದಿನಗಳಲ್ಲಿ ಅದನ್ನ ಮಾಡ್ತಾರೆ ಉಳಿದಿದ್ದೆಲ್ಲ ನಮ್ಮ ವಿದ್ಯಾರ್ಥಿಗಳಂದ್ರೆ ಏನು ಅವ್ರಿಗೆ ಹೇಗಿರಬೇಕು ಅಂತ ನಮ್ಮ ನಸರಿಮಂತ ಇಬ್ಬರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಾನು ಇದೇ ಜಿಲ್ಲೆಯವರು ಇಲ್ಲಿಂದ ನಮ್ಮದು ಹಳ್ಳಿ ಒಂದು 5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಂದು 5 ಕಿಲೋಮೀಟರ್ ಕೋರಗಂಡಹಳ್ಳಿ ಅಂತ ಟೇಕಲ್ ರಸ್ತೆಯಲ್ಲಿ ಕೋರಗಂಡಹಳ್ಳಿ ಅಂತ 5 ಕಿಲೋಮೀಟರ್ ಆಗುತ್ತೆ ಎಲ್ಲ ವಿದ್ಯಾರ್ಥಿ ಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅದೇನೋ ಅತಿಶಯೋಕ್ತಿಯಾದ ಯಾವುದೇ ಏನು ಕೊಟ್ಟಿರೋದಿಲ್ಲ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಗುರಿ ಇಟ್ಕೋಬೇಕಾದ್ರೆ ಆ ಗುರಿ ಸ್ಪಷ್ಟವಾಗಿರಬೇಕು ಏನೋ ಮನೆಯಲ್ಲಿ ಕಾಸು ಕಳಿಸ್ತಾ ಇದ್ರೆ ಒಂದು 70% 80% ತಗೊಂಡು ಆಯಿತು ಏನೋ ಒಂದು ಡಿಗ್ರಿ ಮುಗಿದು ಆಮೇಲೆ ಏನೋ ಒಂದು ಕೆಲಸ ಆಯಿತು ಆ ರೀತಿ ಅದು ಗುರಿ ಅನ್ನೋದಿಲ್ಲ ಯಾವುದೇ ಆಗಲಿ ನೀವು ಲೆಕ್ಚರರ್ ಆಗ್ಬೇಕಾದ್ರೂ ಯಾವ ಸಬ್ಜೆಕ್ಟ್ ಅಲ್ಲಿ ಲೆಕ್ಚರರ್ ಆಗ್ಬೇಕು ಆ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀಯಾ ಎಂ ಕಾಮ್ ಮಾಡ್ತೀರಾ ಕಾಮರ್ಸ್ ಲೆಕ್ಚರ್ ಆಗ್ತೀರಾ ಎಂಎಸ್ಸಿ ಮ್ಯಾಥಮೆಟಿಕ್ಸ್ ಮಾಡ್ತೀರಾ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗ್ತೀರಾ ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿರಬೇಕು ಯಾವುದೇ ತಗೊಳ್ಳಿ ಆಲ್ಜಿಬ್ರಾ ಟ್ರಿಗೊನೋಮೆಟ್ರಿ ಕ್ಯಾಲ್ಕುಲಸ್ ಏನೇ ತಗೊಳ್ಳಿ ಅದರಲ್ಲಿ ನೀವು ಮಾಸ್ಟರ್ ಇರಬೇಕು ಆಗ ಟಾಪಿಕ್ಸ್ ನಿಂತ್ಕೊಂಡ್ರೆ ಆ ಮಾಸ್ಟರ್ ಕೆಲಸಕ್ಕೆ ಒಂದು ಬೆಲೆ ಪೊಲೀಸ್ ಆಗ್ತೀರಾ ಹೌದು ಪೊಲೀಸ್ ಆಗ್ಬೇಕಂದ್ರೆ ಏನಾಗ್ಬೇಕು ಡೆಪ್ಯೂಟಿ ಕಮಿಷನರ್ ಐಎಎಸ್ ಆಗ್ತೀರಾ ಐಎಎಸ್ ಆಗ್ಬೇಕಂದ್ರೆ ಏನ್ ಮಾಡ್ತೀವಿ ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಾ ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಗುರಿ ಸೆಟ್ ಮಾಡ್ತೀರಾ ಏನು ಟಾರ್ಗೆಟ್ ಸೆಟ್ ಮಾಡ್ತೀರಾ ಆ ಟಾರ್ಗೆಟ್ ನ ಕರೆಕ್ಟ್ ಆಗಿ ಸೆಟ್ ಮಾಡಿ ಒಂದು ಸರಿ ಗುರಿ ಸೆಟ್ ಮಾಡಿದ ಮೇಲೆ ಆ ಕಡೆ ಈ ಕಡೆ ತಿರುಗಬೇಡಿ ಆ ಕಡೆ ಈ ಕಡೆ ತಿರುಗಬೇಡಿ ಅಂದ್ರೆ ಕಾಂಪ್ರಮೈಸ್ ಆಗ್ಬೇಡಿ ಸ್ವಲ್ಪ ದಾರಿ ನಡೆದ ಅಂತಲೇ ಇವಾಗ ಬೇಡ ನೀವು ಬೇರೆ ಕಡೆ ಹೋಗೋಣ ಇದಾಗೋದಿಲ್ಲ ಸೊ ಆ ರೀತಿಯಾಗಿ ನೀಟಾಗಿ ನಮ್ಮ ಸ್ನೇಹಿತರು ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯರು ನನ್ನ ಸಹಪಾಠಿ ಒಂದು ಸರಿ ಟಾರ್ಗೆಟ್ ಸೆಟ್ ಮಾಡುತ್ತಲೇ ನೋ ಲುಕಿಂಗ್ ಬ್ಯಾಕ್ ಅಂದ್ರೆ ನೋ ಲುಕಿಂಗ್ ಬ್ಯಾಕ್ ಎಷ್ಟೇ ಕಷ್ಟ ಬಂದ್ರು ಗುರಿಯನ್ನ ತಲುಪೋವರೆಗೂ ನೀವು ಆ ಕಡೆ ಈ ಕಡೆ ನೋಡಬಾರದು ಆ ರೀತಿ ಇದ್ದಾಗ ಒಂದು ಗುರಿ ತಲುಪೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಇದ್ರ ಜೊತೆಗೆ ಅದನ್ನ ಮಾತಾಡಿದಾಗೆ ವಿದ್ಯಾರ್ಥಿಗಳಿಗೆ ಮೌಲ್ಯಗಳು ಬಹಳ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ನಾವು ಬಹಳ ಮಾಡ್ತೀವಿ ಕೇಳಿರಬೇಕು ವಿದ್ಯಾರ್ಥಿಗಳು ಮೌಲ್ಯಗಳನ್ನ ಮೈ ಕೊಡಿಸ್ಕೊಳ್ಬೇಕು ಅಂತ ಆ ಮೌಲ್ಯಗಳನ್ನ ಮೈ ಕೊಡಿಸ್ಕೊಳ್ಳೋದ್ರಿಂದ ಅದು ಬಹಳ ಸ್ವಲ್ಪ ಕಷ್ಟದ ಕೆಲಸ ಆದ್ರೆ ಮೌಲ್ಯಗಳನ್ನ ಮೈ ಕೊಡಿಸ್ಕೊಂಡಾಗ ನೀವು ಜೀವನದಲ್ಲಿ ಏನ್ ಅನ್ಕೊಂಡಿದ್ರೆ ಅದು ಆಗೋದು ಬಹಳ ಸುಲಭ ದಿನಕ್ಕೆ 12 ಗಂಟೆ ಓದ್ಬೇಕು ಅಂತ ಒಂದು ಸರಿ ಕೆಟ್ಟ ಓದ್ಬೇಕು ಬೇರೆ ಯಾವ ಚಾರ್ಜ್ ಕಟ್ಟಿಲ್ಲ ಚಾರ್ಜ್ ಕಟ್ ಯಾವುದು ಇಲ್ಲ ಕಷ್ಟಪಟ್ಟು ಓದಿ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ನಿಮ್ಮ ಜೊತೆ ಇನ್ನೊಬ್ರು ಯಾರು ಪರೀಕ್ಷೆ ಬರೀತಿರ್ತಾರೆ ಅವರಿಗಿಂತೂ ಹೆಚ್ಚು ಮಾಡಿಸ್ಕೊಳ್ಳಕ್ಕೆ ಸಾಧ್ಯ ಇನ್ನೊಬ್ರು ಯಾರೋ ಕಷ್ಟಪಟ್ಟು ಓದಿರ್ತಾರೆ ಅವರಿಗಿಂತ ಜಾಸ್ತಿ ಹೋಗಿದ್ರೆ ಅವ್ರಿಗಿಂತ ಕಷ್ಟಪಟ್ಟು ಓದಿರ್ಬೇಕು ಅದರಲ್ಲಿ ಏಕಾಗ್ರತೆ ಇರಬೇಕು ಕಾನ್ಸಂಟ್ರೇಷನ್ ಇರಬೇಕು ಕೆಲವರು 8 ಗಂಟೆ ಓದ್ತಾರೆ ಕೆಲವರು 4 ಗಂಟೆಯಲ್ಲಿ ಓದಿ ರಿಯಲೈಸ್ ಮಾಡ್ಕೊಳ್ಬೇಕು ಎಷ್ಟು ಗಂಟೆ ಓದಿದ್ರೆ ಅನ್ನೋದಕ್ಕಿಂತ ಎಷ್ಟು ನೀವು ಓದಿದ್ರನ್ನ ಡೈಜೆಸ್ಟ್ ಮಾಡಿ ಮನದಟ್ಟು ಮಾಡ್ಕೊಂಡಿದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ನೀವು ಎಲ್ಲರೂ ನಿಮ್ಮ ನಿಮ್ಮ ಏನು ಕೋರ್ಸಸ್ ಇದೆ ಯಾವುದೇ ಕೋರ್ಸ್ ಇರ್ಬೋದು MBA BBLB BCOM ಯಾವುದೇ ಕೋರ್ಸ್ ಇರ್ಬೋದು ಆ ಕೋರ್ಸ್ನಲ್ಲಿ ಏಕಾಗ್ರತೆಯಿಂದ ಓದಿ ನೀವು ನಿಮ್ಮ ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿದ್ದೀರಿ ಗುರಿ ಸಾಧಿಸಿ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾ ಯಾರಾದರೂ ನಿಮಗೆ IAS IPS KAS ಅಥವಾ ಸಬ್ ಇನ್ಸ್ಪೆಕ್ಟರ್ ಏನಾದರೂ ಆಗುವಂತ ಆಸೆ ಇದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪಕ್ಕದಲ್ಲಿ ರಿಲಯನ್ಸ್ ಮಾಡಿದ ರಿಲಯನ್ಸ್ ಆಫೀಸ್ ಇರುತ್ತಲ್ಲ ಆ ರಿಲಯನ್ಸ್ ನಲ್ಲಿ 3rd floor ಬಿಲ್ಡಿಂಗ್ ಅಲ್ಲಿ ಒಂದು IAS ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇತ್ತೀಚೆಗೆ ಇನಾಗ್ರೇಷನ್ ಮಾಡಿದೀವಿ ಮೊನ್ನೆ ಒಂದು 450 ಜನ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಅಂದ್ರೆ ಶನಿವಾರ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿದೀವಿ ಅದಕ್ಕೆ 450 ಜನ ಎಂಟ್ರೆನ್ಸ್ ತಗೊಂಡಿದ್ದಾರೆ 450ರಲ್ಲಿ 200 ಜನ ಮಾತ್ರ ಸೆಲೆಕ್ಷನ್ ಆಗುತ್ತೆ ಮತ್ತೆ ಇನ್ನೊಂದು ಎಕ್ಸಾಮಿನೇಷನ್ 3 ಮಂತ್ಸ್ ಎವ್ರಿ 3 ಮಂತ್ಸ್ ಎಕ್ಸಾಮಿನೇಷನ್ ನಡೀತಾ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ
ವೀಕೆಂಡ್ ಬ್ಯಾಚ್ ಟೆಸ್ಟ್ ಮತ್ತೆ ಡೇ ಬ್ಯಾಚ್ ಟೆಸ್ಟ್ ಎರಡು ತರ ಬ್ಯಾಚ್ ಟೆಸ್ಟ್ ಮಾಡಿ ಅಲ್ಲಿ ಐಎಎಸ್ ಐಪಿಎಸ್ ಕೆಎಎಸ್ ಎಕ್ಸಾಮಿನೇಷನ್ಸ್ಗೆ ಕೋರ್ಸ್ ನಡೆಸಲಾಗ್ತದೆ. ಯಾರಾದರೂ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ರೆ ನೀವು ಅಲ್ಲಿ ಹೋಗಿ ಥರ್ಡ್ ಫ್ಲೋರ್ ರಿಲೀಸ್ನಲ್ಲಿ ಥರ್ಡ್ ಫ್ಲೋರಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಬೋದು. ನೀವು ಕೂಡ ಅಡ್ಮಿಷನ್ ಮಾಡ್ಕೊಳ್ಬೋದು. ಬಹಳ ಕಡಿಮೆ ಫೀಸ್, ಒಂದು 5,000 ರೂಪಾಯಿ ಫೀಸ್ ಅಷ್ಟೆ, ನಾಮಿನಲ್ ಫೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೆ. ಸೊ ಆ ರೀತಿ ಏನಾದ್ರು ಯಾರಿಗಾದ್ರೂ ಕೆರಿಯರ್ ಮುಂದೆ ನಾವು ನೀವು ತೊಗೊಂಡೋಗ್ಬೇಕಂದ್ರೆ ದಯವಿಟ್ಟು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಕೊಡಿ. ನೀವು ಸೆಕೆಂಡ್ ಪಿ ಯು ಸಿ ಇದ್ರೂ ಚಿಂತೆ ಇಲ್ಲ, ಎಕ್ಸಾಮಿನೇಷನ್ ತೊಗೊಂಡಿದ್ರೆ ಡಿಗ್ರಿ ಆಗಿರಬೇಕು. ಆದರೆ ಸೆಕೆಂಡ್ ಪಿ ಯು ಸಿನಲ್ಲಿ ಯಾರಿದ್ರೆ ಅವ್ರಿಗೂ ಕೂಡ ಕೋಚಿಂಗ್ ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ. ಯಾಕೆಂದ್ರೆ ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಶುರು ಮಾಡಿದ್ರೆ ಡಿಗ್ರಿ ಮುಗಿಯೋದಕ್ಕೆ ನೀವು ಭಾಳ ಅದಕ್ಕೆ ಕೇಪಬಲ್ ಆಗಿರ್ತದೆ. ಎಕ್ಸಾಮ್ ಬರೆಯೋದಕ್ಕೆ, ಐಎಎಸ್ ಎಕ್ಸಾಮ್ ಬರೆಯೋದಕ್ಕೆ ಅನ್ನೋ ದೃಷ್ಟಿಗೆ ಇಟ್ಕೊಂಡು ಸೆಕೆಂಡ್ ಪಿ ಯು ಸಿ ಹುಡುಗರಿಗೂ ಕೂಡ ಅಡ್ಮಿಷನ್ ಕೊಡೋದಕ್ಕೆ ಅದು ಶುರು ಮಾಡಿದ್ದಾರೆ. ಇದನ್ನು ಸ್ವಲ್ಪ ಬಳಸ್ಕೊಳ್ಳಿ ಅಂತ ಹೇಳಿ ನನ್ನ ಕರೆದು ನಿಮ್ಮನ್ನು ಮಾತಾಡೋಕ್ಕೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಯುವ ಮಿತ್ರರಿಗೆ ಧನ್ಯವಾದಗಳು ಹೇಳ್ತಾ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಥ್ಯಾಂಕ್ ಯು.